Hi friends, today we are studying 7th standard Kannada second language Kai Baraha means handwriting. This one given unit for improving our handwriting in all languages. ಕನ್ನಡ ಲಿಪಿಯ ಸೌಂದರ್ಯದ ಬಗೆಗೆ ಅನೇಕ ಕವಿಗಳು ಹೊಗಳಿದ್ದಾರೆ. ಕನ್ನಡ ಪ್ರಪಂಚದಲ್ಲಿಯೇ ಅತ್ಯಂತ ಸುಂದರವಾದ ಬರಹ ಎನ್ನುವ ಖ್ಯಾತಿಯನ್ನು ಪಡೆದಿದೆ. ಅದು ಪೂರ್ಣಚಂದ್ರನಂತೆ ಮುತ್ತಿನಂತೆ ರೂಪವನ್ನು ಹೊಂದಿದ್ದು ನೋಡುಗರ ಮನವನ್ನು ಸೆಳೆಯುವಂತಿದೆ. ಕನ್ನಡ ಹ್ಯಾಂಡ್ ರೈಟಿಂಗ್ So many writer praise about the beautiful of Kannada script. The script of Kannada good reputation in all over the world. The script is full moon and like a valuable beads, muttu it's telling. It's attractive the minds of people. Kannada jo script hai, bahut sare poeters aur लेखकों ने लिखा है. ये दुनिया में बहुत ही खूबसूरत वाला स्क्रिप्ट है का स्क्रिप्ट भी है. ये पूरे सुंदर वाला चांद और मोतियों के जैसा दिखता है. अंधवाद बरवणिगे नम्म व्यक्तित्वद कन्नडी. शुद्ध बरवणिगे शुद्ध व्यक्तित्वन्नु, ಶಿಸ್ತಿನ ಬರವಣಿಗೆ ಶಿಸ್ತಿನ ಜೀವನವನ್ನು, ಸ್ವಚ್ಛ ಬರವಣಿಗೆ ಸ್ವಚ್ಛ ಮನಸ್ಸನ್ನು ಸೂಚಿಸುತ್ತದೆಂದು ಬಲ್ಲವರು ಹೇಳುತ್ತಾರೆ. ಹೀಗಾಗಿ ಸುಂದರವಾದ ಬರವಣಿಗೆಯನ್ನು ರೂಢಿಸಿಕೊಳ್ಳಲು ಸಹಾಯಕವಾಗುವ ವಿಚಾರಗಳನ್ನು ಇಲ್ಲಿ ಚರ್ಚಿಸಲಾಗಿದೆ. ಬಹುತಿ ಖೂಬ್ಸೂರತ್ ವಾಲ ರೈಟಿಂಗ್ ಉಸ್ಕಿ पर्सनालिटी को डिपेंड करता है और बहुत ही क्लीन वाला और शिस्त वाला लिखने वाले राइटिंग उसकी ज़िंदगी का चलन के बारे में कहता है. और क्लीन राइटिंग देखने वालों को बहुत ही खूबसूरत लगता है. Exquisite writing is the mirror of our personality. Clean and neat writing, it shows good character of person. Disciplinary writing, it shows disciplinary of life. Neat writing, neat heart will be showing those who know in this purpose here explaining about all our things. ಮಕ್ಕಳೇ, ಫಲಕಗಳ ಬರವಣಿಗೆಯನ್ನು ಓದಿರಿ. ನಂತರ ಆಯಾ ಫಲಕದ ವಿಷಯಗಳಿಗೆ ನೀಡಲಾಗಿರುವ ಚೌಕದಲ್ಲಿ ಯಥಾವತ್ತಾಗಿ ಸ್ಫೋಟವಾಗಿ ಬರೆ. ಆಪ್ಕೆ ಬುಕ್ ಮೇ ಎಕ್ ಸ್ಕ್ರಿಪ್ಟ್ ಲಿಖಾ ಗಯಾ ಹೇ, ಎಕ್ ಪ್ಯಾರಾ ಲಿಖಾ ಗಯಾ ಔರ್ ನೀಚೆ ಮೇ ಉಸಿ ತರ ಎಂಪ್ಟಿ ಪೇಜ್ ಛೋಡಾ ಗಯಾ ಹೇ. ಉಸ್ಮೇ ಆಪ್ ಆ್ಯಸ್ ಇಟ್ ಈಸ್ ಜೋ ಊಪರ್ ಲಿಖಾ ಹೇ ಉಸಿ ತರ उसी में बहुत ही खूबसूरत से लिखना है, प्रैक्टिस करना है. ಫಸ್ಟ್ ಬೋರ್ಡ್ ಪಿಸುಮಾತಿನ ಗುಂಬತ್ಸು. ಇದು ಬಿಜಾಪುರದಾಗೆ ಐತಿ. ಭಾಳ ದೊಡ್ಡ ಗಾತ್ರದ ವಾಡಿಗಳ ಮೇಲೆ ದೊಡ್ಡದಾದ ಒಂದು ಗೋಲಾಕಾರ ಇದು ಗುಮ್ಮಟ ಐತಿ. ಈ ಕಾರಣದಾಗ ಇದಕ್ಕೆ ಗೋಲಗುಂಬಸ್ ಅಂತ ಹೆಸರು ಬಂದೈತಿ. ಗುಮ್ಟಾದಾಗ ಮೇಲೆ ಮಾತಾಡಿದರೆ ಆ ಧ್ವನಿ ಮತ್ತೆ ಕೇಳಿಸ್ತೈತಿ, ಪ್ರತಿಧ್ವನಿ ಆಗ್ತೈತಿ. ಈ ಗುಮ್ಮಟದ ವ್ಯಾಸ 124 ಅಡಿ ಐತಿ. ಒಂದು ತುದಿ ಒಳಗೆ ಕಂತು ಸವಕ ಮಾತಾಡಿದ್ರು ಎಲ್ಲಿ ಎಲ್ಲ ಕಡೆ ಚಲೋ ಕೇಳಿಸ್ತೈತಿ. ಎಲ್ಲಮ್ಮ 7th ಸ್ಟ್ಯಾಂಡರ್ಡ್.
This is Yellamma 7th standard written, a local language of the Bijapur. Gol Gumbaz, it is situated in Bijapur. It's so big, round shape, that's why it is called a Gol Gumbaz. A slight whisper by someone standing in its gallery can be heard everywhere else in the gallery. And if somebody claps, the sound of it echoes several times. गोल गुंबस बहुत ही खूबसूरत वाला गुंबस है. इसको बहमनी सुल्तान बनाया हुआ है और ये गोल सर्कल के शेप में रहने से इसका नाम गोल गुंबस बोल के आया है. ये एक जगह बैठ के बात किए तो दूसरी जगह यही बात इको जैसा सुनाई देता है बार बार. और इस गुंबस का एरिया जो है 124 फीट है. ये दुनिया में चौथा नंबर पे है और हिंदुस्तान में पहले नंबर पर है इतना बड़ा गुंबस. काली नदी ಕನ್ನಡ ನಾಡು ಹಲವು ನದಿಗಳ ತಾಣ. ಅವುಗಳಲ್ಲಿ ಪಶ್ಚಿಮಘಟ್ಟದಲ್ಲಿ ಹುಟ್ಟಿ ಹಳಿಯಾಳ ಯಲ್ಲಾಪುರ ತಾಲೂಕುಗಳಲ್ಲಿ ಹರಿದು ಕಾರವಾರದ ಬಳಿ ಅರಬ್ಬಿ ಸಮುದ್ರ ಸೇರುತ್ತದೆ. ನದಿಯ ಮಾರ್ಗ ದಟ್ಟವಾದ ಅರಣ್ಯ ಪರ್ವತಗಳಿಂದ ಕೂಡಿದ್ದು ನೀರಾವರಿಗೆ ಹೆಚ್ಚು ಸಹಕಾರಿಯಾಗಿಲ್ಲ. ಕಾಳಿ ಜಲವಿದ್ಯುತ್ ಯೋಜನೆಯ ಮುಖ್ಯ ಜಲಾಶಯವನ್ನು ಸೂಪಾದ ಬಳಿ ನಿರ್ಮಿಸಲಾಗಿದೆ. ಕಟ್ಟೆ ಎತ್ತರ 320 ಅಡಿಗಳಿದ್ದು 1,00,000 ಕಿಲೋವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗುತ್ತಿದೆ. ಕಲ್ಲೂರಪ್ಪ 7ನೇ ತರಗತಿ. ದಿಸ್ ವಾಸ್ ರಿಟನ್ ಕಲ್ಲೂರಪ್ಪ 7th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್. ಕಾಳಿ ರಿವರ್ ಐಸಿ ರಿವರ್ ಹೈ ಜೋ ಹಳಿಯಾಲ್ ಯಲ್ಲಾಪುರ್ ಔರ್ ದಾಂಡೇಲಿ ಹೋತೆ ಹುಯೆ ಕಾರವಾರ್ಕೆ ಅರಬ್ಬಿ ಸಮುದ್ರ ಮೇ ಜಾಕರ್ ಮಿಲ್ತಿ ಹೈ ಔರ್ ಇಸ್ ರಿವರ್ ಕೆ ಆಸ್ ಪಾಸ್ ಬಹುತ್ ಸಾರೆ ಫಾರೆಸ್ಟ್ ಏರಿಯಾ ಔರ್ ರಹನೆ ಕೆ ವಜಹ ಸೆ ಇಸ್ ಪಾನಿ ಕೋ ಪೀನೆ ಕೆ ಲಿಯೆ ಯೂಸ್ ನಹೀ ಕಿಯಾ ಗಯಾ ಹೈ ಮಗರ್ ಇಸ್ ಕೆ ಬೀಚ್ ಏಕ್ ಡ್ಯಾಮ್ ಬನಾಯಾ ಗಯಾ ಹೈ ಸೂಪಾ ಕೆ ಪಾಸ್ ಓ ತೀನ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ 1,00,000 ಕಿಲೋವ್ಯಾಟ್ ಉತ್ತನ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಕರ್ತಿ ಹೈ. ಸೋ ಮೆನಿ ರಿವರ್ ಬರ್ತ್ ಪ್ಲೇಸ್ ಇಸ್ ಕರ್ನಾಟಕ ರಿವರ್ ಫ್ಲೋಯಿಂಗ್ ಥ್ರೂ ಹಲಿಯಾಲ್ ಯಲ್ಲಾಪುರ್ ದಾಂಡೇಲಿ ಟು ಕಾರವಾರ್ ಡಿಸ್ಟ್ರಿಕ್ಟ್. ದ ರಿವರ್ ರನ್ಸ್ 184 ಕಿಲೋಮೀಟರ್ ಬಿಫೋರ್ ಜಾಯ್ನಿಂಗ್ ಅರಬ್ಬಿಯನ್ ಸೀ. ದ ಕಾಲಿ ರಿವರ್ ಫ್ಲೋಸ್ south east into Bammanali reservoir and forest area of Dandeli. It constructed on dam near Supa dam near Ganesh Gudi, height of 320 feet. 100 megawatt electricity will be generated in this power station. ಥರ್ಡ್ ಒನ್, ಮೂರನೆಯದಾಗಿ ಮೈಸೂರು ಅರಮನೆ. ಕನ್ನಡ ನಾಡಿನ ಭವ್ಯ ಸೌಧ ಮೈಸೂರು ಅರಮನೆ. ಇದು ಜಗತ್ಪ್ರಸಿದ್ಧ. ಹಿಂದೆ ಮೈಸೂರನ್ನು ಆಳಿದ ಒಡೆಯರ್ ವಂಶಜರು ಇದರ ನಿರ್ಮಾತೃಗಳು. ವಾಸ್ತುಶಿಲ್ಪಗಳು ಬ್ರಿಟನ್ನಿನ ಹೆನ್ರಿ ಇರ್ವಿನ್ ಮತ್ತು ಭಾರತ ಬಿ ರಾಘವಲು ನಾಯ್ಡು. ಅರಮನೆಯ ಹೊರ ಒಳ ನೋಟವು ಸುಂದರ. ಪ್ರತಿ ಭಾಗವು ಅತ್ಯುತ್ತಮವಾಗಿ ಅಲಂಕೃತಗೊಂಡಿದೆ. ರಾತ್ರಿ ವೇಳೆ ಲಕ್ಷಾಂತರ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತದೆ. ಅಡವಿಯಪ್ಪ 7ನೇ ತರಗತಿ.
This is historical palace and royal residence at Mysore in the India state of Karnataka. It is the official residence of the Wodeyar dynasty. The architects are Henry Irwin of Britain and B. Raghavallu Naidu of India. Its interior and exterior are beautiful, and evening light is showing different of beauty of this palace. मैसूर पैलेस बहुत ही खूबसूरत वाला पैलेस है. ये वडियर के ज़माने में बनाया गया हुआ है. इसका आर्किटेक्ट इंग्लैंड के हेनरी इरविन और हिंदुस्तान के बी राघवलु नायडू है. और इसका इंटीरियर और एक्सटीरियर बहुत ही खूबसूरत से सजाया गया है. और इवनिंग की जो लाइटिंग है इसकी खूबसूरती को और भी बढ़ा देती है. फर्डिनेंड किटल लास्ट वन फोर्थ वन इट इज इंग्लिश भाषिकरु कन्नडवन्नु तिळियनु इंग्लिश कन्नड निघंटन्नु ಸಿದ್ಧಪಡಿಸಿದ ಕೀರ್ತಿ ಕಿಟಲ್ ಸಲ್ಲುತ್ತದೆ. ಜರ್ಮನ್ ದೇಶದ ಈತನು ಭಾರತಕ್ಕೆ ಪಾದ್ರಿಯಾಗಿ ನೇಮಕಗೊಂಡವನು. ಮಂಗಳೂರಿನದಾಗ ಕನ್ನಡ ವ್ಯಾಸಂಗ ಆರಂಭಿಸಿ ಬಹುಬೇಗ ಯಶಸ್ಸು ಸಾಧಿಸಿದನು. ನಿಘಂಟಿನ ಕಾರ್ಯವು 1872 ಪ್ರಾರಂಭಿಸಲಾಯಿತು. 1892 70,000 ಶಬ್ದಗಳನ್ನು ಒಳಗೊಂಡ ಪ್ರತಿಯನ್ನು ಕನ್ನಡಕ್ಕೆ ಕನ್ನಡ ಪಂಡಿತರ ನೆರವಿನ ಪರಿಷ್ಕರಿಸಿ 1894 ಪ್ರಕಟಿಸಲಾಯಿತು. ಫರ್ಡಿನೆಂಟ್ ಕಿಟಲ್ ವಾಸ್ ಎ ಜರ್ಮನ್ ಪ್ರಿಸ್ಟ್ ಆ್ಯಂಡ್ ಎ ಐಡಿಯಾಲಜಿಸ್ಟ್ ವಿತ್ ದ ಬೇಸಲ್ ಮಿಷನ್ ಇನ್ ಸೌತ್ ಇಂಡಿಯಾ ಆ್ಯಂಡ್ ವರ್ಕ್ಡ್ ಇನ್ Mangalore, Madikeri and Dharwad in Karnataka. He is most for his studies of the Kannada language and for producing a Kannada to English dictionary of about 70,000 words in 1894. He also composed numerous Kannada poems. Ferdinand Kittel, German ke rehne wale ek padri hai, ye Hindustan ko आए हुए फादर बनके मैंगलोर मडिकेरी धारवाड़ में ये काम किए हैं. और ये कनाडा को बहुत पसंद करने की वजह से कनाडा स्टडी भी किए और कनाडा से इंग्लिश को एक डिक्शनरी भी लिखे हैं. उसमें 70,000 वर्ड्स उसके मीनिंग्स के साथ में डिक्शनरी लिखे हैं और बहुत सारे पोएम्स भी ये कनाडा को ट्रांसलेट किए हैं. ಫರ್ಡಿನೆಂಡ್ ಕಿಟಲ್ 70,000 ವರ್ಡ್ಸ್ 70,000 ಶಬ್ದಕೋಶ ಇನ್ 1894 ಎ ಬಹುತಿ ಬಡಾ ಕಾಮ್ ಹೈ. ಐ ಥಿಂಕ್ ಯು ಆರ್ ಅಂಡರ್ಸ್ಟ್ಯಾಂಡ್ ದಿಸ್ ಲೆಸನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.